ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಅಧಿಕೃತವಾಗಿ ಲಾಂಛನವನ್ನ ಬಿಡುಗಡೆ ಮಾಡಿ ಸ್ಮಾರ್ಟ್ ಕಾರ್ಡ್ನ ಮಾದರಿಯನ್ನ ಜನಮಾನಸಕ್ಕೆ ಲೋಕಾರ್ಪಣೆ ಮಾಡಿದಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಹಿತನುಡಿಗಳನ್ನ ಹರಸಿ ಹಾರೈಸುವ ಮಾತುಗಳನ್ನ ನೆರವೇರಿಸಿಕೊಡಲಿದ್ದಾರೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರ, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರ, ಹಿರಿಯರು, ಸಾರಿಗೆ ಸಚಿವರು ಆದಂತ ಶ್ರೀ ರಾಮಲಿಂಗಾರೆಡ್ಡಿಯವರೇ, ಇಂಧನ ಸಚಿವರಾದಂತ ಶ್ರೀ ಕೆ ಜೆ ಜಾರ್ಜ್ ಅವರೇ, ಪ್ರಾಥಮಿಕ ಶಿಕ್ಷಣ ಸಚಿವರಾದಂತಹ ಶ್ರೀ ಮಧು ಬಂಗಾರಪ್ಪ ಅವರ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂತಹ ಗೋವಿಂದ ರಾಜು ಅವರ, ಮಾಜಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ಹರಿಪ್ರಸಾದ್ ಅವರ, ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ವಂದಿತಾ ಶರ್ಮಾ ಅವರೇ, ಶ್ರೀ ಶ್ರೀನಿವಾಸ ಮೂರ್ತಿ ಅವರೇ, ಎಲ್ಲ ಅಧಿಕಾರಿ ಸ್ನೇಹಿತರೇ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ ಅಧಿಕಾರಿಗಳೇ, ಶಾಸಕ ಮಿತ್ರರೇ, ಸೆಕ್ರೆಟರಿ ಅಂತಂದ್ರೆ ಗಣಪತಿ ಮಾತ್ರ ಬೇಕು ಅಂತ, ಎಲ್ಲ ಶಾಸಕ ಮಿತ್ರರೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ಶಕ್ತಿ ಯೋಜನೆಯನ್ನ ನಾವೆಲ್ಲರೂ ಕೂಡ ಸೇರಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾನು ಬಹಳ ಸಂತೋಷದಿಂದ ಭಾಗಿಯಾಗ್ತಾ ಇದ್ದೇನೆ. ಕಾರಣ, ಶಕ್ತಿ ಯೋಜನೆ ಮಹಿಳೆಯರಿಗಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಮಹಿಳೆಯರು ಸಮಾಜದಲ್ಲಿ ಸುಮಾರು ಅರ್ಧದಷ್ಟಿದ್ದಾರೆ. ಅವರು ಶತಶತಮಾನಗಳಿಂದ ಅವಕಾಶಗಳಿಂದ ವಂಚಿತರಾಗಿ ಶೋಷಣೆಗೆ ಒಳಪಟ್ಟಿದ್ದಾರೆ. ಹಾಗಾಗಿ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಏನಿದೆ, ಸಾಮಾಜಿಕ ಆರ್ಥಿಕ ಅಸಮಾನತೆ, ಅವರು ಕೂಡ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು.
ಸಮಾಜದಲ್ಲಿ ಇರ್ತಕ್ಕಂಥ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರು, ಅವರು ಕೂಡ ಸಮಾಜದಲ್ಲಿ ಶತಮಾನಗಳಿಂದ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು, ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಂಥ ಜನರು. ಯಾವುದೇ ಸಮಾಜ ಅಭಿವೃದ್ಧಿಯ ಪಥದತ್ತ ಸಾಗಬೇಕಾದ್ರೆ ಎಲ್ಲ ಸಾರ್ವಜನಿಕ ಜೀವನದಲ್ಲಿ ಪುರುಷರಷ್ಟೇ ಮಹಿಳೆಯರೂ ಕೂಡ ಪಾಲ್ಗೊಂಡಾಗ ಮಾತ್ರ ಆ ದೇಶ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಯಾವ ದೇಶನೂ ಕೂಡ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಮುಂದುವರೆದ ದೇಶಗಳಲ್ಲಿ ಸಾರ್ವಜನಿಕ ಕ್ಷೇತ್ರಗಳಿರಬಹುದು, ಸರ್ಕಾರಿ ನೌಕರಿಗಳಿರಬಹುದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಿರಬಹುದು, ಆ ಕ್ಷೇತ್ರದಲ್ಲಿ ನಿಮಗೆ 1972 ವಿಶ್ವ ಬ್ಯಾಂಕ್ನ ಅಂಕಿಅಂಶಗಳ ಪ್ರಕಾರ ಅಮೆರಿಕದಲ್ಲಿ 57 ಜನ ಮಹಿಳೆಯರು ಸಾರ್ವಜನಿಕ ಜೀವನದಲ್ಲಿ ಪಾಲ್ಗೊಂಡಿದ್ದಾರೆ. ಚೈನಾದಲ್ಲಿ 54% ಮಹಿಳೆಯರು ಪಾಲ್ಗೊಳ್ತಾ ಇದ್ದಾರೆ. ಆಸ್ಟ್ರೇಲಿಯಾದಲ್ಲಿ 65% ಪಾಲ್ಗೊಳ್ತಾ ಇದ್ದಾರೆ. ಇಂಡೋನೇಷ್ಯಾದಲ್ಲಿ 53% ಪಾಲ್ಗೊಳ್ತಾ ಇದ್ದಾರೆ. ಪಕ್ಕದ ಬಾಂಗ್ಲಾದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಉದಯವಾದಂತಹ ರಾಜ್ಯ, 30% ಮಹಿಳೆಯರು ಸಾರ್ವಜನಿಕ ಜೀವನದಲ್ಲಿ ಪಾಲ್ಗೊಳ್ತಾರೆ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ. ಆದರೆ ಭಾರತದಲ್ಲಿ ಕೇವಲ 24% ಮಾತ್ರ ಮಹಿಳೆಯರು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಪಾಲ್ಗೊಳ್ತಾರೆ. ಇದು 12-13 30%. 2014 ನಂತರ 30-24 ಇಳಿದಿದೆ. ಇದನ್ನ ಮಹಿಳೆಯರು ಅರ್ಥ ಮಾಡ್ಕೋಬೇಕು. ಮಹಿಳೆಯರ ಬಗ್ಗೆ ಬಹಳ ಮೊಸಳೆ ಕಣ್ಣೀರು ಸುರಿಸ್ತಾರಲ್ಲ, ಅವ್ರ ಕಾಲದಲ್ಲಿ 30-24% ಮಾತ್ರ. ಏನ್ರಿ ಪ್ರೊಫೆಸರ್, ಕರೆಕ್ಟ್ ಆಗಿದೆಯಾ ಹೇಳ್ತಕ್ಕಂಥ ಅಂಕಿಅಂಶಗಳು? 30%-24%. ಇವ್ರು ಬಯಸದೇ ಅದು ಮನುವಾದಿಗಳು, ಯಾಕಂದ್ರೆ ಹೆಣ್ಮಕ್ಳು ಬಾಗಿಲು ದಾಟಬಾರದು ಅಂತಂದ್ರೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಯಾವ ದೇಶ ಮನೆಯಿಂದ ಹೊರಗಡೆ ಹೋಗಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ ಮಹಿಳೆಯರು? ಸರಿ ಇಲ್ವ ಮೈಕು? ಮೈಕ್ ಸರಿ ಇದೆಯಾ? ಮತ್ತೆ ಇವನ್ ಯಾಕೆ ಹಿಡ್ಕೊ ಬಂದ್ ಕೊಟ್ಟ ಹಿಂಗೆ? ಓ, ಆ ಕಡೆ ಈ ಕಡೆ ತಿರುಗಿದಾಗ ಸ್ವಲ್ಪ ಕೇಳಿಸಲ್ಲ, ಏನ್ ಮಾಡೋದು, ಅಭ್ಯಾಸ ಬಲ. ಯಾವ ದೇಶದಲ್ಲಿ ಹೆಚ್ಚು ಹೆಚ್ಚು ಜನ ಮಹಿಳೆಯರು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ ಆ ದೇಶ ಅಭಿವೃದ್ಧಿ ಆಗ್ತದೆ. ಆ ದೇಶದಲ್ಲಿ ಹೆಣ್ಮಕ್ಳಿಗೆ ಶಕ್ತಿ ತುಂಬಿದ್ದಾರೆ ಅಂತಕ್ಕಂಥ ಅರ್ಥ. ನಾವು ಕೂಡ ಈ ಶಕ್ತಿ ಯೋಜನೆ ಅಂತ ಹೆಸರಿಟ್ಟದ್ ಯಾಕಪ್ಪ ಅಂತಂದ್ರೆ, ಹೆಣ್ಮಕ್ಳಿಗೆ ಶಕ್ತಿಯನ್ನ ತುಂಬಬೇಕು. ಹೆಣ್ಮಕ್ಳಿಗೆ ಶಕ್ತಿಯನ್ನ ತುಂಬಿದಾಗ
ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಅಸಮಾನತೆಯನ್ನು ಕ್ರಮೇಣ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಈಗ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಲ್ಲ, ಅವರಲ್ಲಿ ಹೆಚ್ಚು ಕಡಿಮೆ 4 ಗ್ಯಾರಂಟಿಗಳು ಮಹಿಳೆಯರಿಗೆ ಸಂಬಂಧಪಟ್ಟವು. ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತೆ ಶಕ್ತಿ ಯೋಜನೆ, ಇವು 4 ಯೋಜನೆಗಳು ಕೂಡ ಹೆಣ್ಮಕ್ಕಳಿಗೆ ಸೀಮಿತವಾದ ಅವರಿಗೆ ಸಂಬಂಧಪಟ್ಟಂತೆ. ಇದಕ್ಕೆ ಕೆಲವರು ಗೇಲಿ ಮಾಡ್ತಾರೆ, ಕುಡುಕವಾದಂತ ಮಾತುಗಳನ್ನು ಆಡ್ತಾರೆ. ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಕ್ ಹೋಗಲ್ಲ, ಯಾಕಂದ್ರೆ ನಮ್ಮ ಉದ್ದೇಶ ಸಮಾಜದಲ್ಲಿರ್ತಕ್ಕಂಥ ಅಶಕ್ತ ಜನರನ್ನ ಮುಂದೆ ತರ್ತಕ್ಕಂಥದ್ದು ಮತ್ತು ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥದ್ದು ನಮ್ಮ ಉದ್ದೇಶವೇ ಹೊರತು, ಯಾರು ಕುಹುಕವಾದಂತ ಮಾತುಗಳನ್ನ ಗೇಲಿ ಮಾತುಗಳನ್ನ ಆಡ್ತಾರೆ ಅವಕ್ಕೆಲ್ಲ ಸೊಪ್ಪಾಕಲ್ಲ. ಯಾರು ಗೇಲಿ ಮಾಡ್ತಾರೋ ಅವ್ರು ಅಲ್ಲೇ ಇರ್ತಾರೆ, ಅಷ್ಟೇನೆ, ಗೇಲಿ ಮಾಡ್ಕೊಂಡೇ ಇರ್ತಾರೆ. ಅವರು ಮನಸ್ಪತಿ ಮನಸ್ಸುಳ್ಳವರು, ಮನುವಾದಿಗಳು. ಸುಮ್ಮನೆ ಗೇಲಿ ಮಾಡೋದು. ಗೃಹ ಜ್ಯೋತಿ ಬಳಕೆ ನಾವು ಕಾರ್ಯಕ್ರಮ ಜಾರಿ ಕೊಡ್ತಾ ಇದ್ದೀವಿ, ಜುಲೈ 1 ತಾರೀಕಿನಿಂದ ಜಾರಿ ಕೊಡ್ತಾ ಇದ್ದೀವಿ. ಜುಲೈ 1 ತಾರೀಕಿನಿಂದ ಜಾರಿ ಕೊಡ್ತಾ ಇದ್ದೀವಿ. 200 ಯೂನಿಟ್ ಹೇಳಿದ್ರು, ಎಲ್ರಿಗೂ 200 ಯೂನಿಟ್ ಕೊಡ್ಲಿ ಅಲ್ಲಪ್ಪ. ಅವ್ರಿಗೇನಾದ್ರು ಸ್ವಲ್ಪ ಸರ್ಕಾರದ ಬಗ್ಗೆ ಜ್ಞಾನ ಇದೆಯಾ? ಸರ್ಕಾರ ನಡೆಸ್ತಕ್ಕಂಥವ್ರು ಆಡ್ತಕ್ಕಂಥ ಮಾತುಗಳಾವು ಒಂದು ರೀತಿ ಎಡೆಬಿಡಂಗಿ ಮಾತುಗಳಾಡೋದು. ಎಡೆಬಿಡಂಗಿ ಮಾತುಗಳು ನಾನು ಒಂದು ವರ್ಷದಿಂದ 70 ಯೂನಿಟ್ ಅಷ್ಟೇ ಮಾಡಿರೋದು. ಒಂದು ವರ್ಷ ಅವರೇ ತಗೊಂಡಿರೋದು. ನಾವು ಒಂದು ವರ್ಷ 70 ಯೂನಿಟ್ ನ ಬಳಸಿದ್ರೆ ಅವ್ರಿಗೂ 100-200 ಕೊಡಿ. ಏನಿದೆ ತರ್ಕ ಇದೆಯಾ ಇದರಲ್ಲಿ? ಏನಾದ್ರು ತರ್ಕರಹಿತವಾದಂತ ಆರ್ಗ್ಯುಮೆಂಟ್ ಇದು. ಆದರೆ ಜನ ಇದರಿಂದ ದಾರಿ ತಪ್ಪಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ವಿರೋಧ ಪಕ್ಷದವರು ಆಡ್ತಕ್ಕಂತ ಈ ಮಾತುಗಳಿದವಲ್ಲ, ಇದಕ್ಕೆ ಜನ ತಲೆ ಕೆಡಿಸ್ಕೊಳ್ಳಿ. ಕೆಲವು ಮಾಧ್ಯಮಗಳು ಕೂಡ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತವೆ. ಅವ್ರ ಜೊತೆ ಸೇರ್ಕೊಂಡ್ಬಿಡೋದು ಅಲ್ಲಪ್ಪ. ನಾನು 70% ಅವರೇಜ್ ಉಪಯೋಗಿಸ್ತಾ ಇದ್ದೀನಿ, ಅದ್ರ ಮೇಲೆ 10% ತಗೊಳ್ಳಿರಿ ನೀವು ಅಂತ ಹೇಳಿದ್ದೀವಿ. ಯಾರು 199 ಯೂನಿಟ್ ವಿದ್ಯುತ್ ಅನ್ನ ಬಳಸ್ತಾರೆ ಅವರಿಗೆ ಉಚಿತ. 200 ಯೂನಿಟ್ ಒಳಗಡೆ ಯಾರು ಬಳಸ್ತಾರೆ, ಒಬ್ಬ 190 ಬಳಸ್ಬಹುದು, ಒಬ್ಬ 199 ಬಳಸ್ಬಹುದು, ಒಬ್ಬ 180 ಬಳಸ್ಬಹುದು, ಒಬ್ಬ 150 ಬಳಸ್ಬಹುದು, ಅದೆಲ್ಲ ಉಚಿತ. ಇದಕ್ಕೆ ಅರ್ಥನೇ ಇಲ್ಲ, ತರ್ಕನೇ ಇಲ್ಲ. ಆಮೇಲೆ ಯಾಕೆ ಹೇಳಿದ್ರು? ನಾವು ಹೇಳಿದ್ದು ಬಡವರ ಉದ್ದೇಶ, ನಮ್ಮ ಬಡವರ ಉದ್ದೇಶ ಈ ಸಮಾಜದಲ್ಲಿರ್ತಕ್ಕಂತ ತಳ ಸಮುದಾಯ ಏನಿದ್ದಾರೆ, ಶಕ್ತಿ ಇರ್ತಕ್ಕಂಥ ಜನ, ಶಕ್ತಿ ಇಲ್ಲದ ಜನ ಇದ್ದಾರೆ, ಅಶಕ್ತರು ಯಾರಿದ್ದಾರೆ ಅವ್ರಿಗೆ ಶಕ್ತಿಯನ್ನು ಕೊಡಬೇಕು ಅನ್ನೋದೇ ಹೊರತು ಎಲ್ಲ ಕೈಗಾರಿಕೋದ್ಯಮಿಗಳಿಗೆ, ಬಂಡವಾಳಶಾಹಿಗಳಿಗೆಲ್ಲ ಕೊಡ್ತೀವಿ ಅಂತಲ್ಲ ಉದ್ದೇಶ. ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಇವ್ರ ಕಾಲದಲ್ಲಿ ಏನು ಮಾಡಲಿಲ್ಲ, ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು, ನಾಟಿ 160 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಆಗಲಿಲ್ಲ ಇವ್ರ ಯೋಗ್ಯತೆಗೆ.
not even 10% of the promises they have made in their manifesto to the people of Karnataka. ಅವ್ರು ನಮಗೆ ಪಾಠ ಹೇಳ್ಕೊಡಕ್ ಹೋಗ್ತಾರೆ, ಅದಕ್ಕೆ ಕೆಲವು ಮಾಧ್ಯಮದವರು ಕೈ ಜೋಡಿಸ್ತಾರೆ. ಮಾಡ್ಲಿಲ್ಲ, ಅದನ್ನ ಎಷ್ಟು ಸಾರಿ ಚರ್ಚೆ ಮಾಡಿದ್ರು, ಏನ್ ಬೆಳಿಗ್ಗೆ ಏನ್ ಸಾಯಂಕಾಲದವ್ರಿಗೆ ಇದೇ ಚರ್ಚೆ, ಗೃಹಲಕ್ಷ್ಮಿ ಬಗ್ಗೆ, ಗೃಹ ಜ್ಯೋತಿ ಬಗ್ಗೆ ಚರ್ಚೆ. ನಮ್ಮ ಉದ್ದೇಶ, ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡುತ್ತೇನೆ, ಎಲ್ಲ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಎಲ್ಲ ಜಾತಿಯ ಬಡವರು, ಎಲ್ಲ ಜಾತಿಯ ಎಲ್ಲ ಧರ್ಮದ ಬಡವರು, ನಮಗೆ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿಗೆ, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರಿಗೆ ಈ ಸರ್ಕಾರ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದರಿಂದ ಗೇಲಿ ಮಾತುಗಳಿಂದ ನಾವು ವಿಚಲಿತರಾಗಲ್ಲ, ಗೇಲಿ ಮಾತುಗಳಿಂದ ವಿಚಲಿತರಾಗಲ್ಲ. ನಾವು ಹಿಂದೆ ನುಡಿದಂತೆ ನಡೆದಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಇಲ್ಲಿ 2013-18 ಇದ್ದಾಗ 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸಿ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ಈಗಲೂ ಎಷ್ಟು ಏನೇ ಗೇಲಿಗಳನ್ನು ಮಾಡಿದ್ರು ಕೂಡ ಕೆಲವರು ಹೇಳಿದ್ರು ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಕೊಡಕ್ಕಾಗಲ್ಲ. ಕೊಟ್ಟ ಮಾತಿನಂತೆ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನಿವತ್ತು ಹೇಳ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತೇನೆ, ಈ ರಾಜ್ಯದ ಹಣಕಾಸಿನ ಮಂತ್ರಿಯಾಗಿ ಹೇಳ್ತೇನೆ, ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಎಷ್ಟೇ ಕಷ್ಟ ಬರಲಿ 5 ಗ್ಯಾರಂಟಿಗಳನ್ನ ಈಡೇರಿಸೇ ತೀರ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ. ಕೊಟ್ಟ ಮಾತಿನಿಂದ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ. ಕೊಡುವಾಗ ಯೋಚನೆ ಮಾಡಲಿಲ್ಲ, ಯೋಚನೆ ಮಾಡದೆ ಮಾಡುದು ಇರ್ಬೋದು, ಸ್ವಲ್ಪ ದುಬಾರಿ ಆಗ್ಬೋದು, ಆರ್ಥಿಕ ಭಾರ ಆಗ್ತದೆ ನಿಜ. ಯಾಕಂದ್ರೆ ಈಗಾಗಲೇ ಬಜೆಟ್ ಮಂಡಿಸ್ಬಿಟ್ಟಿದ್ದಾರೆ, ಸದ್ದೂಗಿಸ್ಬೇಕು. ಎಲ್ಲ ಈ 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟರೆ ಇಡೀ ಒಂದು ವರ್ಷಕ್ಕೆ ತಗಲ್ತಕ್ಕಂಥ ವೆಚ್ಚ ಸುಮಾರು 59,000 ಕೋಟಿ ರೂಪಾಯಿ. 59,000 ಕೋಟಿ ರೂಪಾಯಿ ಈಗಾಗಲೇ ಏಪ್ರಿಲ್ ಮೇ ತಿಂಗಳು ಮುಗಿದೋಗಿದೆ, ಜೂನ್ ಜುಲೈನಿಂದ 2 ಪ್ರೋಗ್ರಾಮ್ಗಳು, 2 ಗ್ಯಾರಂಟಿಗಳು ಚಾಲ್ತಿ ಆಯ್ತವೆ. ಗೃಹ ಏನು ಎಂಥದ್ದು ಗೃಹ ಲಕ್ಷ್ಮಿ ಕಾರ್ಯಕ್ರಮ ಮೋಸ್ಟ್ ಲೈಕ್ಲಿ 16 ಜಾರಿ ಆಗ್ತದೆ. ಎಲ್ಲ ಕಾರ್ಯಕ್ರಮಗಳು ಈ ತಿಂಗಳುಗಳನ್ನ ಕಳೆದರೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥ ಹಣ more than 40,000 crores. ಇದು ಎಷ್ಟು ಹಣ ಖರ್ಚು ಮಾಡ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಯಾವ ಜನರಿಗೋಸ್ಕರ ಖರ್ಚು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ನಾನು 7 kg ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದು ನಮ್ಮ ಸರ್ಕಾರ ಇದ್ದಾಗ 5 kg ಮಾಡಿದ್ರು. ನಾನು ಕೇಳಿದೆ ಯಾಕ್ರಿ 5 kg ಮಾಡಿದ್ರಿ ಅಂತ, ಅವ್ರು ಹೇಳಿದ್ರು ನಮ್ಮ ಹತ್ರ ದುಡ್ಡು ಇಲ್ಲ ಅದಕ್ಕೋಸ್ಕರ ಮಾಡಲಿಲ್ಲ. ನಾನು ಹೇಳ್ದೆ ನೀವು ಬಿಟ್ಟೋಗ್ರಪ್ಪ, ನಾವು ಬಂದ್ ಮಾಡ್ತೀವಿ ಮರ, ಯಾಕೆ ಸುಮ್ಮನೆ ಅಲ್ಲಿ ಕೂತ್ಕೊಂಡು ಹಾಳು ಮಾಡ್ತೀವಿ.
ಅಸೆಂಬ್ಲಿನ ಹೇಳಿರೋ ಮಾತು. ನೀವು ಬಿಟ್ಟು ತೊಲಗಿ ಮಾಡೋಣ. ಈಗ ನಾವು ಭರವಸೆ ಕೊಟ್ಟಿದ್ದು 10 ಕೆಜಿ ಆಹಾರ ಧಾನ್ಯವನ್ನ ಕೊಡ್ತೇವೆ ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗೆ. ಇದಕ್ಕೆ ಸುಮಾರು 10,100 ಕೋಟಿ ರೂಪಾಯಿ ಖರ್ಚಾಗುತ್ತೆ. 10,100 ಕೋಟಿ. ಆದರೂ ಬಡವರು 2 ಹೊತ್ತು ಊಟ ಮಾಡಲೇಬೇಕು, ಯಾರು ಹೊಸದು ಮಲಗಬಾರದು. ಕರ್ನಾಟಕ ಹಸಿವುಮುಕ್ತ ರಾಜ್ಯ ಆಗಲೇಬೇಕು. ಬರೀ ಶ್ರೀಮಂತರು ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಲದು. ಯಾರು ಹಸುವಿನಿಂದ ಇರ್ತಾರಲ್ಲ ಅವ್ರಿಗೆ ಹಸುವಿನ ಕಷ್ಟ ಗೊತ್ತಿರ್ತದೆ. ಯಾರು ಹೊತ್ತು ಒಂದು ಹೊತ್ತು ಊಟ ಮಾಡದೇ ಇರ್ತಾರಲ್ಲ ಅವ್ರಿಗೆ ಹಸುವು ಏನು, ಹಸುವಿನಿಂದ ಆಗ್ತಕ್ಕಂತ ಪರಿಣಾಮ ಏನು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗ್ತದೆ. ಹೊಟ್ಟೆ ತುಂಬಿಸ್ಕೊಂಡು ಅಜೀರ್ಣ ಮಾಡ್ಕೊತಾರಲ್ಲ ಅವ್ರಿಗೆ ಗೊತ್ತಾಗ್ತದ? ಆದ್ರಿಂದ ಇಂಥ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಮಾಡ್ತೀವಿ. ಹೆಣ್ಮಕ್ಳು ಹೆಣ್ಮಕ್ಳು ಇವತ್ತಿನಿಂದ 1 ಗಂಟೆಯಿಂದ ಫ್ರೀಯಾಗಿ ಎಲ್ಲ ವೇಗದೂತ ಬಸ್ಗಳನ್ನೂ ಕೂಡ ಸೇರಿ ಫ್ರೀಯಾಗಿ ಹೋಗ್ಬೋದು. ಅವ್ರಿಗೆ ಇನ್ನೊಂದು 3 ತಿಂಗಳಾಗ್ಬೇಕಾ ಸ್ಮಾರ್ಟ್ ಕಾರ್ಡ್ ಕೊಡ್ಬೇಕಾದ್ರೆ 3 ತಿಂಗಳಲ್ಲಿ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ. ಈಗ ನಿಮ್ಗೆ 0 ಬಿಲ್ ಕೊಡ್ತೀವಿ ಲೆಕ್ಕಕ್ಕೋಸ್ಕರ. ಯಾವುದೇ ಇದನ್ನ ನೀವು ಮಾಡಲ್ಲ. ಇದನ್ನ ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು ಈ ಕಾರ್ಯಕ್ರಮ. ಅದು ಸ್ಮಾರ್ಟ್ ಕಾರ್ಡ್ಗಳನ್ನು ಕೂಡ ಫ್ರೀಯಾಗಿ ಕೊಡ್ತೀವಿ ಎಲ್ಲರಿಗೂ ಕೂಡ, ಎಲ್ಲ ಮಹಿಳೆಯರಿಗೂ ಕೂಡ. ವಿದ್ಯಾರ್ಥಿಗಳಿಗೂ ಕೂಡ, ಯಾರು ವಿದ್ಯಾರ್ಥಿಗಳು ಶಾಲೆ ಕಾಲೇಜ್ ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ ಅವ್ರಿಗೂ ಕೂಡ ಫ್ರೀ. ಎಲ್ರಿಗೂ ಶಿಕ್ಷಣ ಸಿಗಬೇಕಲ್ಲ, ಎಲ್ರಿಗೂ ಬದುಕ್ತಕ್ಕಂತ ಹಕ್ಕುಗಳು ಇರಬೇಕಲ್ಲ, ಎಲ್ರಿಗೂ ಸಮಾನ ಅವಕಾಶಗಳು ಇರಬೇಕಲ್ಲ, ಅದು ಉದ್ದೇಶ, ಸರ್ಕಾರದ ಉದ್ದೇಶ. ನಿಮಗೆ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಫ್ರೀ. ಅದಕ್ಕೊಂದು ಕೊಂಕಾಡು ಲಘುವಾಗಿ ಮಾತಾಡೋದು. ಆಮೇಲೆ ಈ ಯೋಜನೆಗಳಲ್ಲಿ ಯಾರು ಮಧ್ಯವರ್ತಿಗಳಿಲ್ಲ, ಯಾರು ಮಧ್ಯವರ್ತಿಗಳಿಲ್ಲ, ನೇರವಾಗಿ ಫಲಾನುಭವಿಗಳಿಗೆ ತಲುಪತಕ್ಕಂತ ಮಧ್ಯವರ್ತಿಗಳಿಲ್ಲ. ಯಾರು ಮಾತಾಡೋರು ಗೊತ್ತಾ ನಮ್ಮೇಲೆ? ರೈತರ ಸಾಲ ಮನ್ನಾ ಮಾಡದೇನೆ ಬಂಡವಾಳಶಾಹಿಗಳು, ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು 12 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದಾರಲ್ಲ, ಅವ್ರು ಮಾತಾಡೋದು. ಆಮೇಲೆ ಇನ್ನೊಂದು ತಿಳ್ಕೋಬೇಕು, ಶ್ರೀಮಂತರ ಜೇಬಿನಲ್ಲಿ ದುಡ್ಡಿದ್ರೆ ಅದು ಹೆಚ್ಚು ಉಪಯೋಗ ಆಗಲ್ಲ, ಬಡವರ ಜೇಬಿನಲ್ಲಿ ದುಡ್ಡಿದ್ರೆ ಅದು ಹೆಚ್ಚು ಉಪಯೋಗ ಆಗ್ತದೆ. ಇದು ಕನಿಷ್ಠ ಜ್ಞಾನ. ಎಕನಾಮಿಕ್ಸ್ ಇಸ್ ಮಿನಿಮಮ್ ನಾಲೆಡ್ಜ್. ಇದು ಏನ್ರಿ ಶ್ರೀನಿವಾಸ ಮೂರ್ತಿ, ಇದ್ರ ತಾನೆ ಮಾರ್ಕೆಟಿಗೆ ಹೋಗೋದು, ಅವ್ರ ತರ ದುಡ್ಡಿದ್ರೆ ಏನಾಗುತ್ತೆ? ಬಡವರ ಜೇಬಿನಲ್ಲಿ ದುಡ್ಡಿಡೋದು ನಮ್ಮ ಕೆಲಸ, ಸರ್ಕಾರದ ಕೆಲಸ, ಕಾಂಗ್ರೆಸ್ ಸರ್ಕಾರದ ಕೆಲಸ. ಶ್ರೀಮಂತರ ಜೇಬಿಗೆ ದುಡ್ಡಿಡೋದಲ್ಲ, ಬಡವರ ಜೇಬಿಗೆ ದುಡ್ಡಿಡತಕ್ಕಂಥದ್ದು ನಮ್ಮ ಕೆಲಸ. ಇದನ್ನ ಈ 5 ಗ್ಯಾರಂಟಿಗಳ ಮೂಲಕ ನಾವು ಮಾಡ್ತಾ ಇದ್ದೀವಿ. 5 ಗ್ಯಾರಂಟಿಗಳ ಮೂಲಕ
ನಾವು ಮಾಡ್ತೀವಿ, ನಾವು ಮಾಡೇ ತೀರ್ತೀವಿ. ಅಷ್ಟೇ ಅಲ್ಲ, 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡತಕ್ಕಂಥದ್ದು 100 ಗ್ಯಾರಂಟಿ. ಇವತ್ತು ಶಕ್ತಿ ಯೋಜನೆ ಇದನ್ನ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಕೂಡ ನೆರವೇರಿಸಿದೀವಿ. ಇವತ್ತಿನಿಂದ ಎಲ್ಲ ಮಹಿಳೆಯರು ಕೂಡ, ಇದು ಕರ್ನಾಟಕದ ವ್ಯಾಪ್ತಿನಲ್ಲಿ, ಅದು ಬೇರೆ ಇನ್ನು ಬೇರೆ ರಾಜ್ಯಕ್ಕೆ ಹೋದಾಗೆಲ್ಲ ಕೇಳಕ್ ಹೋಗ್ಬಾರ್ದು, ಕರ್ನಾಟಕದ ಒಳಗಡೆ ವಿತ್ ಇನ್ ಕರ್ನಾಟಕ. ನಾವು ಯಾರೋ ಇಲ್ಲಿ KSRTC ಬಸ್ ಸ್ಟ್ಯಾಂಡ್ ಇಂದ ನಾವು ಇದಕ್ಕೆ ಹೋಗ್ತೀವಿ, ತಿರುಪ್ತಿಗೆ ಹೋಗ್ತೀವಿ ಅಂದ್ರೆ ಇಲ್ಲ, ಇನ್ಯಾವುದು ಮಹಾರಾಷ್ಟ್ರಕ್ಕೆ ಹೋಗ್ತೀವಿ ಅಂತಂದ್ರೆ ಇಲ್ಲ, ಮಂತ್ರಾಲಯಕ್ಕೆ ಹೋಯ್ತು, ಮಂತ್ರಾಲಯಕ್ಕೆ ಕರ್ನಾಟಕದಲ್ಲಿ ನಾನು ಹೋಗಿಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ಅದೇ ಒಂದ್ಸಾರಿ ಹೋಗಿದ್ದೆ. ಏನೇ ಆಗಲಿ, ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಶೋಷಣೆಗೊಳಪಟ್ಟಿದ್ದಾರೆ, ಆ ಜನರಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೇವೆ. ಇದನ್ನ ಮತ್ತೊಮ್ಮೆ ಹೇಳ್ತೇನೆ, ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ. ಇದು ಇಡೀ ರಾಜ್ಯದಲ್ಲಿ ಇವತ್ತು ಉದ್ಘಾಟನೆ ಆಗ್ತದೆ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ಎಲ್ಲ ಅಸೆಂಬ್ಲಿ ಹೆಡ್ ಕ್ವಾರ್ಟರ್ಸ್ ಗಳಲ್ಲಿ ಈ ಕಾರ್ಯಕ್ರಮ ಜಾರಿ ಆಗ್ತಾ ಇದೆ. ಇವತ್ತಿನಿಂದ ಇಡೀ ಕರ್ನಾಟಕದಲ್ಲಿ ಜಾರಿಗೆ ಬರ್ತದೆ. ಸರ್ಕಾರಿ ಬಸ್ಸುಗಳಲ್ಲಿ, ವೇಗದೂತ ಬಸ್ಸುಗಳಲ್ಲಿ ಎಲ್ರಿಗೂ ಫ್ರೀ ಪ್ರಯಾಣ, ಉಚಿತ ಪ್ರಯಾಣ. ಇಷ್ಟಿನ್ನೇಳಿ ಎಲ್ಲ ಮಹಿಳೆಯರಿಗೆ ಶುಭ ಕೋರಿ ನನ್ನ ಮಾತು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರ. ಧನ್ಯವಾದಗಳು. ಗೌರವಾನ್ವಿತ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಹಾಗೂ ಗಣ್ಯರು ಎಲ್ಲರೂ ಸೇರಿ ಈಗ ವಿದ್ಯುಕ್ತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಸ್ ಮೂಲಕ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಈಗ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ತಾವೆಲ್ಲರೂ ಸಹಕರಿಸಬೇಕು. ವೇದಿಕೆಯ ಮುಂಭಾಗದಿಂದ ಬಸ್ಸುಗಳು ನಿಂತಿರುವಂತಹ ಜಾಗಕ್ಕೆ ಗಣ್ಯಮಾನ್ಯರೆಲ್ಲರೂ ತೆರಳಿ ಇಲ್ಲಿಂದ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಪ್ರಯಾಣವನ್ನ ಬಳಸಲಾಗುತ್ತೆ. ಇವರ ಮಾರ್ಗವನ್ನ ನಾನು ತಿಳಿಸ್ತೀನಿ, ಯಾವ ಮಾರ್ಗವಾಗಿ ತೆರಳಲಿದ್ದಾರೆ ಗಣ್ಯಮಾನ್ಯರು, ವಿಶೇಷ ಆಹ್ವಾನಿತರು, ಗೌರವ ಆಹ್ವಾನಿತರು ಎಲ್ಲರೂ ಸೇರಿ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ತೆರಳಲಿದ್ದಾರೆ. ತಾವೆಲ್ಲರೂ ಸಹಕರಿಸಬೇಕು. ಮಾರ್ಗದ ಅಥವಾ ಹಾದಿಯನ್ನ ನಾನು ತಿಳಿಸ್ತೀನಿ. ಇಲ್ಲಿಂದ ತೆರಳಲಿರುವಂತಹ ಬಸ್ಗಳು ಗಣ್ಯರನ್ನ ಹೊತ್ತೊಯ್ಯುವಂತಹ ಮಾರ್ಗ ಜಿಪಿಒ ಸರ್ಕಲ್, ಜಿಪಿಒ ವೃತ್ತ, ಅಲ್ಲಿಂದ ರಾಜಭವನದ ಮಾರ್ಗವಾಗಿ ಬಸವೇಶ್ವರ ವೃತ್ತವಾಗಿ, ಅಲ್ಲಿಂದ ಪ್ಯಾಲೇಸ್ ರಸ್ತೆ ಆ ಮಾರ್ಗವಾಗಿ ಮೈಸೂರು ಬ್ಯಾಂಕ್ ಕಡೆಯಿಂದ ಧನ್ವಂತರಿ ರಸ್ತೆಯನ್ನ ಬಳಸಿ ಕೆಂಪೇಗೌಡ ಬಸ್ ನಿಲ್ದಾಣ, ಅಲ್ಲಿನ ಬಿಎಂಟಿಸಿ ಟರ್ಮಿನಲ್ಗೆ ತೆರಳಲಿದ್ದಾರೆ. ಗಣ್ಯಮಾನ್ಯರ, ವಿಶೇಷ ಆಹ್ವಾನಿತರ, ಗೌರವ ಆಹ್ವಾನಿತರ ಈ ಉಚಿತ ಪ್ರಯಾಣದ ಶಕ್ತಿ ಯೋಜನೆ ಎಲ್ಲ ನಾರಿಮಣಿಯರಿಗೂ, ಎಲ್ಲ ಮಾನನೀಯರಿಗೂ, ಎಲ್ಲ ಗೃಹಲಕ್ಷ್ಮಿಯರಿಗೂ ಒಳಿತನ್ನ ತರಲಿ. ಮಹಿಳೆಯರಿಗೆ ಉಚಿತವಾಗಿ ನೀಡ್ತಾ ಇರುವಂತಹ ಈ ಶಕ್ತಿ ಯೋಜನೆ ಇದು ಗೌರವ ದ್ಯೋತಕವಾಗಿ ನೀಡುತ್ತಿರುವಂತಹ ಒಂದು ಯೋಜನೆ. ಇದು ಒಂದು ಬಿಟ್ಟಿ ಯೋಜನೆ ಅಲ್ಲ, ಶಕ್ತಿಯನ್ನ ತುಂಬಿ ಸ್ತ್ರೀ ಶಕ್ತಿಯಲ್ಲಿರುವಂತಹ ಗೌರವವನ್ನ ವೃದ್ಧಿಸಲು, ಹೆಚ್ಚಿಸಲು, ನಾರಿ ಸಶಕ್ತೀಕರಣದತ್ತ ಸಮರ್ಪಕವಾಗಿ ಸಾಗಲು, ನಾರಿ ಮಣಿಯರಿಗೆ ಕ್ರಿಯಾಶೀಲತೆಯನ್ನ, ಒಂದು ಸ್ವಾತಂತ್ರ್ಯವನ್ನ, ಪಯಣದ ಸ್ವಾತಂತ್ರ್ಯವನ್ನ, ಚಲನೆಯ ಸ್ವಾತಂತ್ರ್ಯವನ್ನ ಉಚಿತವಾಗಿ ಗೌರವ ದ್ಯೋತಕವಾಗಿ ನೀಡ್ತಾ ಇದೆ ಸಾರಿಗೆ ಇಲಾಖೆ. ಸಾರಿಗೆ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ
ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಈ ಎಲ್ಲ ಸಂಸ್ಥೆಗಳು ಜೊತೆಗೂಡಿ ರಾಜ್ಯದ ಮಹಿಳೆಯರಿಗೆ, ರಾಜ್ಯದ ನಿವಾಸಿ ಮಹಿಳೆಯರಿಗೆ ಉಚಿತ ಶಕ್ತಿ ಯೋಜನೆಯನ್ನ ನೀಡಿ ನಾರಿ ಶಕ್ತಿಗೆ, ಸಶಕ್ತೀಕರಣಕ್ಕೆ ಭದ್ರ ಬುನಾದಿಯನ್ನ ಹಾಕಿಕೊಡ್ತಾ ಇದೆ. ಈಗ ಬಸ್ ಪ್ರಯಾಣದ ಮೂಲಕ ವಿಧಾನಸೌಧದ ಪೂರ್ವ ದ್ವಾರದ ಗ್ರ್ಯಾಂಡ್ ಸ್ಟೇರ್ಸ್ ನ ಎದುರಿಗಿರುವಂತಹ ಈ ಭವ್ಯ ವೇದಿಕೆಯ ಎದುರು ನಿಂತಿರುವ ಬಸ್ನಲ್ಲಿ ಶಕ್ತಿ ಯೋಜನೆಯ ಉದ್ಘಾಟನೆಗಾಗಿ ಅಂತ ಚಾಲನೆಗಾಗಿ, ಚಲನ ಶಕ್ತಿಗಾಗಿ, ಕ್ರಿಯಾಶೀಲತೆಗಾಗಿ, ಕ್ರಿಯಾಚೇತನರಾಗಿ ಈಗ ಖುದ್ದಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಶಾಸಕರು ಎಲ್ಲರೂ ಕೂಡ ಬಸ್ನಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಈ ಬಸ್ ನೇರವಾಗಿ ಗ್ರ್ಯಾಂಡ್ ಸ್ಟೇರ್ಸ್ ನ ಮುಂಭಾಗ, ವಿಧಾನಸೌಧದ ಗ್ರ್ಯಾಂಡ್ ಸ್ಟೇರ್ಸ್ ಮುಂಭಾಗದಿಂದ ಜಿಪಿಒ ವೃತ್ತದ ಮಾರ್ಗವನ್ನ ಬಳಸಿ ರಾಜಭವನದ ರಸ್ತೆಯನ್ನ, ಅಲ್ಲಿಂದ ಬಸವೇಶ್ವರ ವೃತ್ತ ಹಾಗೆ ಪ್ಯಾಲೇಸ್ ರಸ್ತೆಯನ್ನ ಸೇರಿ ಅಲ್ಲಿಂದ ಮೈಸೂರು ಬ್ಯಾಂಕ್ ಹಾಗೂ ಧನ್ವಂತರಿ ಮಾರ್ಗವಾಗಿ ಕೆಂಪೇಗೌಡ ಬಸ್ ನಿಲ್ದಾಣದ ಕಡೆಗೆ ಹೋಗಲಿದೆ. ಈ ಮಾರ್ಗ, ಈ ಹಾದಿ ಸುಗಮವಾಗಲಿ, ರಾಜ್ಯದ ಜನತೆಗೆ, ಸಮಸ್ತ ನಾಗರಿಕ ಬಂಧುಗಳಿಗೆ ಇದು ವಿಶೇಷ ವರದಾನವಾಗಲಿ. ಬರೀ ವರದಾನವಷ್ಟೇ ಅಲ್ಲ, ಅಭಯವನ್ನ ಇತ್ತು, ಅಭಯವನ್ನ ಅನುಷ್ಠಾನದವರೆಗೂ ಕರೆತಂದಂತಹ ರಾಜ್ಯ ಸರ್ಕಾರ ಸುಭಿಕ್ಷವಾಗಲಿ, ಸುಭದ್ರವಾದಂತಹ ಸರ್ಕಾರವನ್ನ ನೀಡಲಿ. ಚಲನೆ ಅನ್ನೋದು ಶಕ್ತಿಯ ಸಂಕೇತ. ಎಲ್ಲಿ ಚಲನೆ ಇದೆಯೋ ಅಲ್ಲಿ ಅಪಾರ ಶಕ್ತಿ ಇದೆ. ನಿಂತ ನೀರಾಗದಂತೆ ಹರಿವ ನದಿಯಾಗಿ, ಧುಮುಕುವ ಜಲಧಾರೆಯಾಗಿ ಶಕ್ತಿಯ ಸಂಚಲನವನ್ನ ಉಂಟು ಮಾಡುವಂತಹ ನಿಟ್ಟಿನಲ್ಲಿ, ಶಕ್ತಿ ಯೋಜನೆಗೆ ಶಕ್ತಿ ತುಂಬುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇಂದು ಅಧಿಕೃತ ಚಾಲನೆಯನ್ನ ಕ್ಷಣಾರ್ಧದಲ್ಲಿ ಪಡೆಯಲಿದೆ. ತಾವೆಲ್ಲರೂ ಸಹಕರಿಸಬೇಕು. ಮಾಧ್ಯಮ ಮಿತ್ರರು ದಯಮಾಡಿ ಸಹಕರಿಸಿ, ರಾಜ್ಯದ ಜನತೆಗೆ ಶುಭ ಕೋರಿ ಮಹಿಳಾ ಸಬಲೀಕರಣದತ್ತ ದಿಟ್ಟ ಹೆಜ್ಜೆಯನ್ನ ಇಡುವಂತ, ಮೈಲಿಗಲ್ಲನ್ನು ಸೃಷ್ಟಿಸಿರುವಂತ ಈ ಪ್ರಯತ್ನಕ್ಕೆ ಶುಭವಾಗಲಿ, ಸನ್ಮಂಗಳ ಉಂಟಾಗಲಿ. ರಾಜ್ಯದ ಜನತೆ, ರಾಜ್ಯ ಸರ್ಕಾರ ಸುಭಿಕ್ಷವಾಗಿರಲಿ, ಎಲ್ಲರಿಗೂ ಒಳಿತು ಉಂಟಾಗಲಿ ಅಂತ ಹಾರೈಸುವಂತಹ ಪಯಣ ಬೆಂಗಳೂರು ಸಾರಿಗೆ ಸಂಸ್ಥೆಯಲ್ಲಿ ಆ ಒಂದು ಬಸ್ನಲ್ಲಿ ಪ್ರಯಾಣವನ್ನ ಬಳಸ್ತಾ ಇದ್ದಾರೆ. ದಯಮಾಡಿ ವೇದಿಕೆಯ ಮುಂಭಾಗವನ್ನ ತೆರವು ಮಾಡಿಕೊಡಿ, ಸಹಕರಿಸಿ. ಉಚಿತ ಪ್ರಯಾಣದ ಮೊದಲನೆಯ ಬಸ್ ಈಗ ಸಾಗ್ತಾ ಇದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ, ಇದರೊಂದಿಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ನಾಲ್ಕು ಸಂಸ್ಥೆ ವಿಶೇಷ ರೀತಿಯಲ್ಲಿ ಸವಲತ್ತನ್ನ ಮಹಿಳಾ ಫಲಾನುಭವಿಗಳಿಗೆ, ರಾಜ್ಯದ ಮಹಿಳಾ ನಿವಾಸಿಗಳಿಗೆ ಅಂತ ಇಲ್ಲಿ ಮೀಸಲಿಟ್ಟು ಈ ವಿಶೇಷ ಸೇವೆಯನ್ನ ಇಂದು ಅಧಿಕೃತ ಚಾಲನೆಯತ್ತ ಕರೆದೊಯ್ದು ಕಾರ್ಯಕ್ರಮವನ್ನ, ಶಕ್ತಿ ಯೋಜನೆಯನ್ನ ಅನುಷ್ಠಾನದತ್ತ ದಾಪುಗಾಲು ಇರಿಸುವಂತೆ ಮಾಡಿದೆ. ಇದು ಒಂದು ಶುಭ ಸಂಕೇತ. ಇಲ್ಲಿಂದ ಮತ್ತೊಮ್ಮೆ ಮಾರ್ಗವನ್ನ ತಿಳಿಸ್ತೀನಿ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೇರ್ಸ್ ಪೂರ್ವ ದ್ವಾರದ ಮುಂಭಾಗದಲ್ಲಿ ನಾವಿದ್ದೇವೆ. ಇಲ್ಲಿಂದ ಚಲನೆ ಮಾಡುವಂತಹ ಬಸ್ ಜಿಪಿಒ ಸರ್ಕಲ್ ಮಾರ್ಗವಾಗಿ ರಾಜಭವನದ ರಸ್ತೆಯಲ್ಲಿ ಸಾಗಿ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಪ್ಯಾಲೇಸ್ ರಸ್ತೆಯನ್ನ ಸೇರಿ ಅಲ್ಲಿಂದ ಮೈಸೂರು ಬ್ಯಾಂಕ್ ಕಡೆ ಸಾಗಿ ಧನ್ವಂತರಿ ರಸ್ತೆಗೆ ಎಂಟ್ರಿಯನ್ನು ತಗೊಂಡು ಆ ಪ್ರವೇಶದ ನಂತರ ಕೆಂಪೇಗೌಡ ಬಸ್ ನಿಲ್ದಾಣದ ಕಡೆ ಸುಗಮವಾಗಿ ಹಾದಿಯನ್ನ ಶ್ರಮಿಸಲಿದೆ. ರಾಜ್ಯದ ಎಲ್ಲಾ ನಿವಾಸಿ ಮಹಿಳೆಯರಿಗೆ ಚಲನೆಯ ಸ್ವಾತಂತ್ರ್ಯವನ್ನ ನೀಡುತ್ತಿರುವಂತಹ ವಿಶೇಷ ಯೋಜನೆ ಇದಾಗಿದೆ.
ನಾರಿ ಸಶಕ್ತೀಕರಣದ ಮಂತ್ರವನ್ನ ಅನುಷ್ಠಾನಕ್ಕೆ ತರುವಂತಹ ವಿಶೇಷ ಯೋಜನೆ, ಇಂತಹ ಇತಿಹಾಸದ ಸೃಷ್ಟಿ ಒಂದು ದಾಖಲೆಯೇ ಸರಿ. ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷ ಸವಲತ್ತನ್ನ ಸಾರಿಗೆ ಇಲಾಖೆಯ ಒಂದು ಸಹಯೋಗದೊಂದಿಗೆ ನೀಡ್ತಾ ಇದೆ. ನೀವು ತೆಗೆದುಕೊಳ್ಳುವಂತಹ ಶೂನ್ಯ ದರದ ಟಿಕೆಟ್ ಅನ್ನ ಸರ್ಕಾರವು ಸಾರಿಗೆ ಸಂಸ್ಥೆಗೆ ಭರಿಸಲಿದೆ. ಹೀಗಾಗಿ ಇದು ಉಚಿತವಾದಂತಹ ಯೋಜನೆಯಾದರೂ ಎಲ್ಲರಿಗೂ ಒಳಿತನ್ನ ತರುವಂತಹ ಯೋಜನೆ. ಇದರ ಕುರಿತಾದ ಸವಿಸ್ತಾರ ಮಾಹಿತಿಯನ್ನ ಸನ್ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಹಂತ ಹಂತವಾಗಿ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಸ್ಮಾರ್ಟ್ ಕಾರ್ಡ್ನ ಅನಾವರಣ ಆಗಿದೆ, ಅದಾದ ಮೇಲೆ ಅಧಿಕೃತ ಲಾಂಛನದ ಬಿಡುಗಡೆಯಾಗಿದೆ. ಸ್ತ್ರೀ ಸಶಕ್ತೀಕರಣದತ್ತ ನಾವಿಡುವಂತಹ ಈ ಹೆಜ್ಜೆ ಲಿಂಗ ಸಮಾನತೆಗೆ ದ್ಯೋತಕವಾಗಿದೆ. ನಾಲ್ಕು ಸಾರಿಗೆ ಇಲಾಖೆಗಳು, ನಾಲ್ಕು ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ, ಈ ಎಲ್ಲ ಸಾರಿಗೆ ವ್ಯವಸ್ಥೆ ಮಹಿಳಾ ರಾಜ್ಯದ ಮಹಿಳಾ ನಿವಾಸಿ ಫಲಾನುಭವಿಗಳಿಗೆ ವಿಶೇಷ ಸ್ಥಾನಮಾನವನ್ನ ಗೌರವವನ್ನ ನೀಡಲಿಕ್ಕೆ ಮುಂದಾಗಿದ್ದು, ಈ ಯೋಜನೆ ಒಂದು ಅತ್ಯಂತ ಶುಭಕಾರಿಯಾದಂತಹ ಯೋಜನೆ, ಮಹತ್ವಕಾರಿಯಾದಂತಹ ಯೋಜನೆ. ತಾವೆಲ್ಲರೂ ಬಹುದೂರದಿಂದ ಆಗಮಿಸಿ ಸರ್ಕಾರದ ಮೊದಲ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಗೆ ನಿಮ್ಮ ಪ್ರೆಸೆನ್ಸ್ ಅಂದ್ರೆ ನಿಮ್ಮ ಒಂದು ಸಮಯವನ್ನ ಮೀಸಲಿಟ್ಟು ಆಗಮಿಸಿ ನೀವು ಎಲ್ಲದಕ್ಕೂ ಶಕ್ತಿಯನ್ನ ತುಂಬಿದ್ದೀರಾ, ನಾವಿದಕ್ಕೆ ಆಭಾರಿ. ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳಲು ಪ್ರೇರಣೆಯೇ ನಾರಿ ಸಶಕ್ತೀಕರಣ. ನಾರಿ ಶಕ್ತಿ ಪ್ರಗತಿಯ ಜೀವಾಳ. ಹೀಗಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಟ್ಟು ಮನೆಯಲ್ಲಿ ಕುಳಿತು ನೋಡುತ್ತಿರುವಂತಹ ಜನಮಾನಸ ಹಾಗೂ ಇಲ್ಲಿಗೆ ಆಗಮಿಸಿ ವೇದಿಕೆಯ ಮುಂಭಾಗದಲ್ಲಿ ನಮ್ಮೊಂದಿಗೆ ನಿಂತು ಸಂಪೂರ್ಣ ಕಾರ್ಯಕ್ರಮದಲ್ಲಿ ಗಣ್ಯರ ಸಮಕ್ಷಮದಲ್ಲಿ ಕಾರ್ಯಕ್ರಮವನ್ನ ನಾವು ವೀಕ್ಷಿಸಿ ಸರ್ಕಾರದ ಮೊದಲ ಯೋಜನೆಯನ್ನ ಯಶಸ್ವಿಗೊಳಿಸಿಕೊಟ್ಟಿದ್ದೀರಾ. ನಿಮ್ಮೆಲ್ಲರ ಈ ಸಾರ್ಥಕ ಪ್ರಯಾಣಕ್ಕೆ ನಾವು ಕೂಡ ಶುಭ ಕೋರಲಿದ್ದೇವೆ. ಸಾರ್ಥಕ್ಯದ ಹೊಂಬೆಳಕನ್ನ ಪ್ರತಿಯೊಂದು ಯೋಜನೆಯೂ ಕಾಣಲಿ. ಜನಸ್ನೇಹಿ, ಜನಪರ, ಸ್ತ್ರೀಪರ ಯೋಜನೆಗಳು ಪ್ರಗತಿ ಹಾಗೂ ವಿಕಾಸದ ಜೀವಾಳ, ಸರ್ಕಾರದ ಶಾಸನದ ವಿಕಾಸದ ಜೀವಾಳವಾಗತ್ತೆ. ಸಮಾನತೆ ಎಲ್ಲೆಡೆಯೂ ಇರಲಿ, ಸಹಕಾರ ಎಲ್ಲೆಡೆಯೂ ಮನ್ನಣೆಯನ್ನ ಪಡೆಯಲಿ ಅನ್ನೋದು ನಮ್ಮ ಈ ವೇದಿಕೆಯ ಹಾಗೂ ನಮ್ಮ ಸಾರಿಗೆ ಸಂಸ್ಥೆ ವತಿಯಿಂದ ಇಲ್ಲಿ ನಡೆಸಿಕೊಡ್ತಿರುವಂತಹ ಕಾರ್ಯಕ್ರಮದ ಸದುದ್ದೇಶವಾಗಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಯಶಸ್ವಿಗೊಳಿಸಿಕೊಟ್ಟಂತಹ ಪ್ರತಿ ಜನಮಾನಸಕ್ಕೆ, ಇಲ್ಲಿ ನೆರೆದಿರುವಂತಹ ಜನಸ್ತೋಮಕ್ಕೆ ನನ್ನ ಹೃದಯಪೂರ್ವಕ ವಂದನೆಗಳು, ಅಭಿನಂದನೆಗಳು. ನಮ್ಮ ಅಧಿಕಾರಿ ಸಿಬ್ಬಂದಿಗಳು.